ಡೆಫಿನೆಟ್ಲಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಡೆದಿರ್ತಕ್ಕಂಥ ವಿದ್ಯಮಾನಗಳನ್ನು ನಾವು ಗಮನಿಸಿದ್ರೆ ಸರ್ಕಾರ ಯಾವುದೇ ಸ್ಥಿತಿಯಲ್ಲಿ ಸರಿ ಇಲ್ಲ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಬರ್ತಾ ಇದೆ. ಇವತ್ತು ಇವತ್ತು ಒಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರ ಬೆಂಬಲಿಗರು ಚನ್ನಗಿರಿ ಶಾಸಕರು ಹೇಳಿದರು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿರಿ 15 ಮಂದಿ ಉಪಮುಖ್ಯಮಂತ್ರಿ ಅಂತಂದಿಲ್ಲ ಅಂದರೆ ಇವತ್ತು ಯಾವ ರೀತಿಯಾಗಿ ಎಷ್ಟು ವಿಡಂಬನೆಗೆ ಇವತ್ತು ಸರ್ಕಾರ ಹೋಗ್ತಾ ಇದೆ ಅನ್ನೋದನ್ನು ನೋಡಬೇಕಾಗುತ್ತೆ. ಇನ್ನೊಂದು ಕಡೆ ರಾಜಣ್ಣ ಅವ್ರ ಹೇಳ್ತಾರೆ ಯಾವುದೇ ಕಾರಣಕ್ಕೆ ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂತಕ್ಕಂಥ ಮಾತನ್ನು ಅವರು ಕೂಡ ಹೇಳಿದ್ದಾರೆ. ಇನ್ನೂ ಮುಂದುವರೆದ ಭಾಗವಾಗಿ ಎಲ್ಲಿಗೊಂಡ್ರು ಡಿ ಕೆ ಶಿವಕುಮಾರ್ನ ಅಧ್ಯಕ್ಷ ಸ್ಥಾನದಿಂದ ಇಳಿಸ್ರಿ ಅಂತಂದೇಳಿ. ಇದು ಕಾಂಗ್ರೆಸ್ಸಿನ ಆಂತರಿಕ, ನಾವು ಹೇಳುವುದಿರಲ್ಲ. ಆದರೆ ನಡೆದಿರ್ತಕ್ಕಂಥ ಸಂಗತಿಗಳನ್ನು ನೋಡಿದಾಗ ಎಲ್ಲವೂ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸರಿ ಇಲ್ಲ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗಿದೆ. ಸಿದ್ದರಾಮಯ್ಯನವರಿಗೆ ಇವತ್ತು ಅನಿಸ್ಬಿಟ್ಟಿದ್ದು ಬಹುಶಃ ನನ್ನ ಮುಖ್ಯಮಂತ್ರಿ ಸ್ಥಾನ ತೆಗೆದ್ರೆ ಯಾವುದೇ ಕಾರಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಆ ಸ್ಥಾನವನ್ನು ಬಿಟ್ಟು ಕೊಡಬಾರ್ದು ಅನ್ನೋಂಥ ಅಚಲವಾಗಿರ್ತಕ್ಕಂಥ ನಿರ್ಧಾರ ಇವತ್ತು ಅವರ ಬೆಂಬಲಿಗರಿಗೆ ಕೊಡ್ತಿರ್ತಕ್ಕಂಥ ಹೇಳಿಕೆಯಿಂದ ಸ್ಪಷ್ಟವಾಗ್ತಾ ಇದೆ. ಈಗ ಕಾಂಗ್ರೆಸ್ನಲ್ಲಿ ಎಲ್ಲೂ ಸರಿ ಇಲ್ಲ. ಇದು ಬಹಳ ದೊಡ್ಡ ಪೆಟ್ಟನ್ನು ಕಾಂಗ್ರೆಸ್ ಪಾರ್ಟಿಗೆ ಕರ್ನಾಟಕದಲ್ಲಿ ಕೊಡ್ತಾರೆ. ಈಗ ರಾಜಕೀಯ ನಾಯಕರು ಬಿಟ್ಟು ಸ್ವಾಮೀಜಿಗಳು ಮಾತಾಡ್ತಾರೆ, ಒಕ್ಕಲಿಗ ಶ್ರೀಗಳು ನಮ್ಮ ಸಮುದಾಯ ಕೊಡುವಂತಾರೆ. ಈ ಕುರುಬ ಸಮುದಾಯ ನಿನ್ನೆ ಒಂದು ಮೀಟಿಂಗ್ ಮಾಡಿ ಹೇಳಿದ್ರು, ಸಿಎಂ ಕೆಳಗಿಂದ ಇಳಿಸಿದ್ರೆ ನಾವು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೇವೆ, ಜಾತಿ ಜಾತಿ ನಡುವೆ ಇದು ಬಂದ್ಬಿಡ್ತಲ್ಲ ಅಂತ ನೋಡಿ. ಇದು ಬಹಳ ದುರ್ದೈವರ್ಗ ಸಂಗತಿ. ನಾವು ಯಾರೂ ಕೂಡ ರಾಜಕಾರಣಿಗಳು ರಾಜಕಾರಣವನ್ನ ನಾವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಬೇರೆಯವರನ್ನ ಇದರಲ್ಲಿ ಬಳಸುವಂಥದ್ದು ಆಗ್ಬಾರ್ದು. ಈಗ ನಾನಂದು ಯಾವುದೋ ಕಮ್ಯುನಿಟಿಗೆ ಸೇರೇನಿ ಅಂತಂದೇಳಿ ನನಗೆ ಬೇಕಾಗಿರ್ತಕ್ಕಂಥ ಸ್ವಾಮಿಗಳನ್ನ ನಾವು ಅವ್ರ ಕಡೆಯಿಂದ ತಿಳಿಸೋದಾಗಲಿ ಇವ್ರ ಕಡೆಯಿಂದ ತಿಳಿಸುವಂಥದ್ದು ಆಗ್ಬಾರ್ದು. ರಾಜಕಾರಣನೇ ಬೇರೆ ಇರುತ್ತೆ, ಯಾಕಂದ್ರೆ ನಮ್ಮೆಲ್ಲ ಗುರುಗಳು ಕೂಡ ನಮ್ಗೆ ಮಾರ್ಗದರ್ಶಕರಿದ್ದಾರೆ. ಹಿಂದಿನ ರಾಜಕಾಲದಿಂದ ಹೇಳಿದಾಗ ನಾವು ನೋಡಿದಾಗ ಅವರೆಲ್ಲರೂ ಕೂಡ ನಮಗೆ ಮಾರ್ಗದರ್ಶನ ಮಾಡ್ತಕ್ಕಂಥವ್ರು ಇದ್ದಾರೆ. ಹಾಗಾಗಿ ಅದರಲ್ಲಿ ಭಾಳಷ್ಟು ಬೆರೆಸುವಂಥ ಕೆಲಸವನ್ನು ಮಾಡಬಾರ್ದು ಅನ್ನೋಂಥದ್ದು ವಿನಂತಿ ಮಾಡ್ತೀವಿ. ಇವತ್ತು ಯಾರು ಸ್ವಾಮೀಜಿಯವರು ಯಾರೋ ಸ್ವತಃ ಹೇಳಕ್ಕೆ ಹೋಗಿರಂಗಿಲ್ಲ, ಯಾರೋ ಒಬ್ಬ ರಾಜಕಾರಣಿಗಳು ಹೋಗಿ ಹೇಳ್ತಾರಲ್ಲ ಅವ್ರಿಗೆ, ಅವ್ರ ಕಡೆ ತಿಳಿಸುವಂಥ ಪ್ರಯತ್ನ ಮಾಡುತ್ತೆ. ಅವರ್ಯಾರು ಸ್ವತಃ ಹೋಗಿ ಹೇಳಿ ಇನ್ನೊಂದು ಮಾಡಬೇಕು ಅನ್ನೋಂಥದ್ದನ್ನು ಅವ್ರ ಕಡೆ ಇರುವುದಿಲ್ಲ. ಹೀಗಾಗಿ ರಾಜಕಾರಣದಲ್ಲಿ ಗುರುಗಳನ್ನು ಬಳಸ್ತಕ್ಕಂಥದ್ದನ್ನು ನಾವು ಯಾರೂ ಮಾಡಬಾರ್ದು. ಇನ್ಕ್ಲೂಡಿಂಗ್ ಎನಿ ಪಾರ್ಟಿಯಲ್ಲಿ ಬಿ ಜೆ ಪಿಯಲ್ಲಿ, ಕಾಂಗ್ರೆಸ್ ಇರಲಿ, ಜೆ ಡಿ ಎಸ್ ಇರಲಿ, ಯಾವುದೇ ಪಾರ್ಟಿಯವರು ಅವ್ರ ಕಡೆಯಿಂದ ನಾವು ಬೆಳೆಸುವಂಥದ್ದು ಆಗ್ಬಾರ್ದು. ರಾಜಕಾರಣ ನಾವು ಮಾಡ್ತಿರ್ತೀವಿ, ನಮ್ಮ ರಾಜಕಾರಣ ನಾವು ಮಾಡೋಣ. ಆದರೆ ಈ ರೀತಿ ಸಮಾಜವನ್ನು ಅದರಲ್ಲಿ ಬೆರೆಸುವಂಥದ್ದಾದರೆ ಮುಂದಿನ ದಿನಮಾನಗಳಲ್ಲಿ ಇದು ಯಾವುದೂ ಕೂಡ ಸರಿ ಹೋಗುವುದಿಲ್ಲ ಅಂತ ಸ್ಪಷ್ಟವಾಗಿ. ಕಾಂಗ್ರೆಸ್ ಗೊಂದಲದ ಲಾಭವನ್ನು ಬಿ ಜೆ ಪಿ ಪಡ್ಕೊಳ್ತಾ ನೋಡಿ, ಇವತ್ತು ಕಾಂಗ್ರೆಸ್ಸಿನ ಗೊಂದಲ ಇರ್ತಕ್ಕಂಥದ್ದು ನಮ್ಗ್ಯಾರಿಗೂ ಏನಿಲ್ಲ. ನಾವು ನಮ್ಮ ಪಾರ್ಟಿಗೆ ನಾವು ವಿಪಕ್ಷ ಆಗಿ ಒಂದು ರಚನಾತ್ಮಕ ಹೋರಾಟವನ್ನು ನೋಡೋಕೆ ನಾವು ಮಾಡ್ತಾ ಇದ್ದೇವೆ. ಆದರೆ ಕಾಂಗ್ರೆಸ್ಸಿನ ಆಂತರಿಕ ಕಚ್ಚಾಟ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಸ್ವತಃ ಕಾಂಗ್ರೆಸ್ ತನ್ನಷ್ಟಕ್ಕೆ ತಾನೇ ಅಧಿಪತನ ಹೊಂದಿದ್ರೆ ಮುಂದಿನ ದಿನಮಾನಗಳಲ್ಲಿ ಅದರ ನಮ್ಮ ಪಕ್ಷದ ಹೈಕಮಾಂಡ್ ಅದರ ಬಗ್ಗೆ ತೀರ್ಮಾನ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ